ಬಿಕಾಸ್ ಇವಾಗ ತುಂಬ ಸವಾಲಿನ ದಿನಗಳನ್ನ ಚಿತ್ರರಂಗ ಎದುರಿಸ್ತಾ ಇರೋವಂಥದ್ದು. ಈಗ ಲಾಕ್ಡೌನ್ ಮತ್ತೆ ಮಾಡ್ತಾರಾ ಇಲ್ವಾ ಅನ್ನೋಂಥ ಗೊಂದಲಗಳು ಇದೆ. ಅದ್ರ ನಡುವೆ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇರೋವಂಥದ್ದು, ನಿಮ್ಮ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ನಿಮಗೆ ನ್ಯೂ ಇಯರ್ ಹೇಗಿದೆ, ಹಾಗೆಯೇ ಚಿತ್ರರಂಗದಲ್ಲಿ ಈ ಲಾಕ್ಡೌನ್ ಇವುಗಳ ಮಧ್ಯೆ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ಜನರ ಕೈಲೇ ಇರೋದು ಆ್ಯಕ್ಚುಲಿ ಲಾಕ್ಡೌನು, ಯಾಕೆಂದರೆ ಅವ್ರು ಸಹಕರಿಸಿದ್ರೇ ನಮ್ಗೆ ಫ್ಯೂಚರ್ ನಮ್ಗೆ ಒಳ್ಳೆಯದು. ದೆನ್ ನಾನು ಒಂದೊಂದ್ಸಲಿ ಥಿಂಕ್ ಮಾಡ್ತಾಯಿದ್ದೀನಿ ಡೈಲಿ ವೇಜಸ್ ಅವ್ರವ್ರು ಏನು ಮಾಡ್ತಾರೆ ಪಾಪ, ಈ ಥರ ಲಾಕ್ಡೌನ್ ಮಾಡಿಬಿಟ್ರೆ ಅವ್ರು ಏನು ಮಾಡ್ತಾರೆ ಅನ್ನೋ ಒಂದು ಹರ್ಟ್ ಆಗ್ತಾನೆ ಇರ್ತೀನಿ ನಾನು. ಯಾ ಚಿತ್ರರಂಗ ಈಗೀಗ ಒಂದು 2 ವರ್ಷದಿಂದ ಇಲ್ಲದೆ ಪಾಪ, ನಿಮಗೂ ಗೊತ್ತಿರೋ ಪ್ರೊಡ್ಯೂಸರ್ಸ್ ಎಲ್ಲ ಹೇಗೆ ಆಗಿದ್ದಾರೆ ಅಂತಲೂ ನನಗೆ ಗೊತ್ತು. ಯಾಕೆಂದರೆ ಅವ್ರಿಗೆ ಬಡ್ಡಿ ಕಟ್ಟಬೇಕಾಗುತ್ತೆ ಇದನ್ನು ತೊಗೊಂಡು, ಏನೋ ಒಂದು ಇದರಲ್ಲಿ ಹೋಗ್ತಾ ಇರ್ತಾರೆ ಬಡ್ಡಿ ಕಟ್ಟಬೇಕು ಅದೆಲ್ಲ ಕೂತ್ಕೊಂಡಿದ್ದ ತಕ್ಷಣ ಅವ್ರಿಗೆ ಆ ಯೋಚನೆಗಳು ಬರುತ್ತೆ. ಐ ಕ್ಯಾನ್ ಯಾಕೆಂದರೆ ನಾನು ನೋಡಿದ್ದೀನಿ ಪ್ರೊಡ್ಯೂಸರ್ಸ್ಗಳು ಯಾವ ಥರ ಇರ್ತಾರೆ ಅನ್ನೋ ಸಹ ನೋಡಿದ್ದೀನಿ. ಯಾಕೆಂದರೆ ಯಜಮಾನ ಸಿನಿಮಾ ಮಾಡಿದಾಗ ಪ್ರೊಡ್ಯೂಸರ್ ಅವರು ರೆಹಮಾನ್ ಅವರು ತುಂಬ ಹೆದರಿದ್ದು, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಕಳ್ಕೊಂಡಿದ್ರು ದುಡ್ಡು. ಅವರು ಯಜಮಾನ ಸಿನಿಮಾ ಮೇಲೆ ಅವ್ರ ಕೈಯಲ್ಲಿತ್ತು, ಅವರು ತಗೊಂತೀನೋ ಇಲ್ವೋ ನಮಗೂ ಭಯ ಆಯಿತು. ಯಾಕೆಂದರೆ ಒಂದು ಸಿನಿಮಾ ಮಾಡುವಾಗ ಒಂದು ಪ್ರೊಡ್ಯೂಸರ್ಸ್ ಗ್ಲಾಸ್ ಆಗಬಾರ್ದು, ಅವರಿಗೆ ದುಡ್ಡು ಹೋಗಬೇಕು ಅನ್ನೋ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಾನು. ಸೊ ಅವರಿಗೆ ಆ ಸಿನಿಮಾ ಹಿಟ್ಟಾಗಿದ್ದ ತಕ್ಷಣ ಐ ವಾಸ್ ಸೋ ಹ್ಯಾಪಿ, ಅಂದರೆ ಆ ಖುಷಿ ನೋಡಿದ ತಕ್ಷಣ ನನಗೂ ಖುಷಿ ಆಯಿತು. ಇವಾಗ ನಾನು ಅದೇ ಕೇಳ್ಕೊತಾರೆ ಸರ್ಕಾರನ, ದಯವಿಟ್ಟು ಈ ಲಾಕ್ಡೌನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಡೈಲಿ ವೇಜಸ್ ಅವರು ಇವ್ರು ಏನು ಮಾಡ್ತಾರೆ ಅಂತ. ಯಾಕೆಂದರೆ ಈಗಾಗಲೇ ನೊಂದುಬಿಟ್ಟಿದ್ದಾರೆ ಜನ, ಇದಕ್ಕೇನು ಪ್ರಿಕಾಷನ್ ಮಾಡ್ಬೋದು? ಯಾಕೆ ಅಫ್ಕೋರ್ಸ್ ಜನ ನಡೆಸ್ಕೋತಾರೆ, ಯಾಕಂದ್ರೆ ಮಾಸ್ಕ್ ಹಾಕೊಂಡು ಡಿಸ್ಟೆನ್ಸಲ್ಲಿ ಇರಬೇಕು ಅಂತ ಅವ್ರ ಕೈಯಲ್ಲಿರೋದು, ಹೊವಿಯಸ್ಲಿ ಅವ್ರ ಕೈಯಲ್ಲಿರೋದು, ಖಂಡಿತ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಜಸ್ಟಿಸ್ ಕೊಡ್ಬೋದು ಜನಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮ್ಯಾಮ್, ಇದೊಂದು ಈ ಸಿನಿಮಾ ನಂತರದಲ್ಲಿ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಒಂದು ಮಾತು? ಇಲ್ಲ, ನಾನೇನು ಸದ್ಯಕ್ಕೆ ಒಪ್ಕೊಂಡಿಲ್ಲ. ನನಗೆ ಕತೆಯೇ ಇಷ್ಟ ಆಯಿತು ಅಂದರೆ ಖಂಡಿತ ನಾನು ಫಾರ್ವರ್ಡ್ ಆಗ್ತೀನಿ. ಇಲ್ಲ, ಯಾಕೆಂದರೆ ಐ ಆರ್ಗನೈಸ್ ಮೈ ಮೈಂಡ್ ಲೈಕ್ ದ್ಯಾಟ್, ಆ ಕತೆ ಇದು ಏನೋ ಒಂದು ಚೆನ್ನಾಗಿದೆ ಇದಕ್ಕಿಂತ ಚೆನ್ನಾಗಿದೆ ಅನಿಸಿದ್ರೆ ಮಾತ್ರ ನಾನು ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಮೈ ಫ್ಯಾನ್ಸ್ಗೆ, ನೋ ಐ ಡೋಂಟ್ ವಾಂಟ್ ದ್ಯಾಟ್. ಬಟ್ ಅವರು ಕಾಯ್ತಾ ಇದ್ದಾರೆ, ಯಾಕೆಂದರೆ ಅಲ್ಟಿಮೇಟ್ ಇವಾಗ ಒಂದು ರೀಚ್ ಸ್ಟೇಜ್, ಕಷ್ಟಪಟ್ಟು ಒಂದು ಸ್ಟೇಜ್ ಮೆಟ್ಲತ್ತಿ ಒಂದು ಸ್ಟೇಜ್ಗೆ ಹೋದ್ಮೇಲೆ ಆರ್ಟಿಸ್ಟ್ಗಳಿಗೆ ಬೇರೆನೋ ಹೊಸ ಥರ ಕಾಯ್ತಾ ಇದ್ದಾರೆ ಅವರು. ಅದು ನನಗೆ ಮುಖ್ಯ, ಅದೇ ಎಲ್ಲರೂ ಆರ್ಟಿಸ್ಟು ಅದೇ ಕಲ್ಪನೆಯಲ್ಲಿರ್ತೀವಿ ನಾವು. ಸೊ ನೋಡೋಣ, ನಾನು ಯಾವ ಕ್ಲಾಸು ಯಾವ ಬ್ಯಾಕ್ಗ್ರೌಂಡಿಂದ ಯಾವ ಸಪೋರ್ಟಿಂದ ಬರಲಿಲ್ಲ, ನಮ್ಮ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಮೊಮ್ಮಗೂ ಇಷ್ಟ, ನನ್ನ ಮಗಳು ಸ್ಕ್ರೀನಲ್ಲಿ ಆ ಥರ ನನಗೆ ಜಸ್ಟಿಸ್ ಕೊಡಬೇಕು, ಅವಳು ಆ್ಯಕ್ಟ್ ಮಾಡಬೇಕು ಅನ್ನೋದೇ ನಮ್ಗೆ. ಇವನ್ನ ಕಲಿಯೋದು ಭಾಳ ಇದೆ ನನ್ನ ಲೈಫಲ್ಲಿ, ಕಲಿತಾ ಹೋಗ್ತಾ ಇದ್ದೀನಿ. ಪ್ರತಿಯೊಂದು ಸಿನಿಮಾನೇ ನಾನು ಹೊಸ ಹೀರೋಯಿನ್ ಥರನೇ ಮಾಡ್ತಾ ಇರ್ತೀನಿ. ಓಕೆ ಮ್ಯಾಮ್, ಆಲ್ ದಿ ಬೆಸ್ಟ್. ನಿಮ್ಮ ವೆಡ್ಡಿಂಗ್ ಗಿಫ್ಟ್ ಸಿನಿಮಾ ಚೆನ್ನಾಗಿ ಓಡಲಿ, ಚೆನ್ನಾಗಿ ಬರಲಿ, ಹಾಗೆಯೇ ಮುಂದಿನ ಒಂದಷ್ಟು ಒಳ್ಳೆ ಪಾತ್ರಗಳಲ್ಲಿ ಪ್ರೇಮ ಅವ್ರನ್ನ ನಮಗೆ ಕಾಣಿಸ್ಕೊಳ್ಳೋ ರೀತಿ ಆಗಲಿ. ಐ ಡೂ ಡೆಫಿನೆಟ್ಲಿ, ನೋಡೋಣ, ಒಳ್ಳೆ ಸಿನಿಮಾ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.